ಡಿಯರ್ ಫ್ರೆಂಡ್ಸ್, ವೆಲ್ಕಮ್ ಟು ನೋ ಮೋರ್ ಇಂಗ್ಲೀಷ್. ಸಾಮಾನ್ಯವಾಗಿ ಇಂಗ್ಲೀಷ್ ಪದಗಳನ್ನು ಉಚ್ಚರಿಸುವಾಗ ನಾವು ಹೇಗೆ ಕೇಳಿಸ್ಕೊಂಡಿರ್ತೀವೋ ಅವುಗಳನ್ನೇ ಬಳಸೋದು ರೂಢಿ. ಡಿ ಐ ಆರ್ ಇ ಸಿ ಟಿ ಒ ಆರ್, ಇದನ್ನು ಕೆಲವರು ಡೈರೆಕ್ಟರ್ ಅಂತೀವಿ, ಇನ್ ಕೆಲವರು ಡಿರೆಕ್ಟರ್ ಅಂತ ಹೇಳ್ತೀವಿ. ಮೋಸ್ಟ್ ಆಫ್ ದ ಟೈಮ್ ಇಟ್ ಡಿಪೆಂಡ್ಸ್ ಆನ್ ಹೌ ವಿ ಹರ್ಡ್ ಫ್ರಮ್ ಅವರ್ ಟೀಚರ್ಸ್. ನಾವು ಚಿಕ್ಕ ವಯಸ್ಸಲ್ಲಿದ್ದಾಗ ಟೀಚರ್ಸ್ ಏನು ಪ್ರೊನೌನ್ಸಿಯೇಷನ್ ಮಾಡಿರ್ತಾರೋ ಅದರ ಆಧಾರದ ಮೇಲೆ ಪ್ರೊನೌನ್ಸ್ ಮಾಡ್ತಾ ಇರ್ತೀವಿ. ಬಟ್ ಅದಕ್ಕೊಂದು ಶುದ್ಧವಾದಂಥ ಶಾಸ್ತ್ರ ಇದೆ ಇಂಗ್ಲೀಷಲ್ಲಿ. ಆದರೆ ವಿಪರೀತವಾಗಿ ಲ್ಯಾಂಗ್ವೇಜರಿಯಲ್ಲಾಗಿ ಇಂಗ್ಲೀಷನ್ನು ಕಲಿದೆ ಅದನ್ನು ನಾವು ಬಳಸುವಂಥ ಸಂದರ್ಭದಲ್ಲಿ ಜಗತ್ತಿನಾದ್ಯಂತ ಇಂಗ್ಲೀಷ್ನ ಎಷ್ಟೋ ಪದಗಳು ಅಮೆರಿಕನ್ ಆಕ್ಸೆಂಟ್, ಇಂಗ್ಲೀಷ್ ಆಕ್ಸೆಂಟ್ ಅನ್ನುವ ಬ್ರಿಟಿಷ್ ಆಕ್ಸೆಂಟ್ ಅನ್ನುವಂಥ ಪರಿಯಲ್ಲಿ ಸಾಕಷ್ಟು ಅಪಭ್ರಂಶವಾಗಿ ಉಚ್ಚಾರಕ್ಕೆ ಒಳಪಡ್ತವೆ. ಫಾರ್ ಯುವರ್ ಕೈಂಡ್ ಇನ್ಫಾರ್ಮೇಷನ್, ನಿಮಗೆ ಸರ್ಪ್ರೈಸ್ ಅನಿಸುತ್ತೆ, ಇಂಗ್ಲೀಷ್ನಲ್ಲಿ ಫಾರ್ ನೋಡಿ, ಈಗ ನಾವು ಲ್ಯಾಂಗ್ವೇಜ್ ಅಂತ ಹೇಳ್ತೀವಿ, ಅದರ ಸರಿಯಾದ ಪ್ರೊನೌನ್ಸಿಯೇಷನ್ ಲ್ಯಾಂಗ್ವೇಜ್. ಈ ರೀತಿ ಅತಿ ಹೆಚ್ಚು ಮಿಸ್ ಪ್ರೊನೌನ್ಸ್ ಆಗುವ ಇಂಗ್ಲೀಷ್ನ ಪದ ಯಾವುದು ಅಂದರೆ ಪ್ರೊನೌನ್ಸಿಯೇಷನ್. ಪ್ರೊನೌನ್ಸಿಯೇಷನ್ ಅನ್ನುವ ಪದವನ್ನೇ ಜಗತ್ತಿನಲ್ಲಿ ಬೇರೆ ಬೇರೆಯವರು ಬೇರೆ ಬೇರೆ ರೀತಿ ಪ್ರೊನೌನ್ಸ್ ಮಾಡ್ತಾರೆ. ಅತಿ ಹೆಚ್ಚು ಮಿಸ್ ಪ್ರೊನೌನ್ಸ್ ಆಗುವ ಇಂಗ್ಲೀಷ್ನ ಪದ ಅಂತ ಯಾವುದಾದ್ರೂ ಇದೆ ಅದು ಪ್ರೊನೌನ್ಸಿಯೇಷನ್. ನಾವು ಸಾಮಾನ್ಯವಾಗಿ ಅದನ್ನು ಪ್ರೊನೌನ್ಸಿಯೇಷನ್ ಅಂತೆಲ್ಲ ಹೇಳ್ತಾ ಇರ್ತೀವಿ, ಅದು ಪ್ರೊನೌನ್ಸಿಯೇಷನ್. ಸೊ ಅತಿ ಹೆಚ್ಚು ಮಿಸ್ ಪ್ರೊನೌನ್ಸ್ ಆಗುವ ಇಂಗ್ಲೀಷ್ನ ಪದ ಅಂದರೆ ಪ್ರೊನೌನ್ಸಿಯೇಷನ್. ನೋ ಮೋರ್ ಇಂಗ್ಲೀಷ್.